ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ, ಈ ಐದು ಪ್ರಾಣಿಗಳು ನಿಮ್ಮ ಮನೆಗೆ ಬಂದ್ರೆ ನಿಮ್ಗೆ ಅದೃಷ್ಟ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಗೊಳ್ಳುತ್ತೆ. ಹಾಗಾದ್ರೆ ಬನ್ನಿ, ಈ ಐದು ಪ್ರಾಣಿಗಳು ಯಾವುದು ಎಂಬುದನ್ನ ತಿಳಿಯೋಣ. ಇನ್ನು ಈ ಐದು ಪ್ರಾಣಿಗಳಲ್ಲಿ ಯಾವುದಾದ್ರೂ ಒಂದು ಕೂಡ ನಿಮ್ಮ ಮನೆಗೆ ಬಂದರೂ ಕೂಡ ನಿಮ್ಮ ಅದೃಷ್ಟ, ನಿಮ್ಮ ಜೀವನದಲ್ಲಿ ಸಂತೋಷ, ಸಂಪತ್ತು ಹೆಚ್ಚಾಗುತ್ತೆ ಅಂತ ಅರ್ಥ. ಇನ್ನು ಕೆಲವು ಪ್ರಾಣಿಗಳು ಮನೆಗೆ ಬಂದ್ರೆ ಅದನ್ನ ಶುಭ ಸಂಕೇತ ಅಂತ ಹೇಳಲಾಗುತ್ತೆ. ಅದೇ ರೀತಿ ಕೆಲವು ಪ್ರಾಣಿಗಳ ಆಗಮನವನ್ನ ಕೆಟ್ಟ ಶಕುನ ಅಥವಾ ಕೆಟ್ಟದ್ದು ಅಂತ ಕೂಡ ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ, ಶುಭ ಸುದ್ದಿಯನ್ನ ನೀಡುವಂತಹ ಐದು ಪ್ರಾಣಿಗಳ ಪ್ರವೇಶ ಯಾವುದು ಎಂಬುದನ್ನ ತಿಳಿಯೋಣ. ಫಸ್ಟ್ ಒನ್, ಕಪ್ಪು ಇರುವೆಗಳು. ನಿಮ್ಮ ಮನೆಯ ಸುತ್ತ ಇರುವ ಕಪ್ಪು ಇರುವೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತೆ ಅಂತ ಜ್ಯೋತಿಷ್ಯ ಹೇಳುತ್ತದೆ. ಕಪ್ಪು ಇರುವೆ ಶನಿಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ಪರಿಗಣಿಸಲಾಗುತ್ತೆ. ಕಪ್ಪು ಇರುವೆಗಳು ಬಾಯಿಯಲ್ಲಿ ಮೊಟ್ಟೆಯೊಂದಿಗೆ ನಿಮ್ಮ ಮನೆಗೆ ಬಂದ್ರೆ ನೀವು ಶೀಘ್ರದಲ್ಲೇ ಸಾಲದಿಂದ ಮುಕ್ತರಾಗುತ್ತೀರಿ ಅಂತ ಅರ್ಥ. ಸೆಕೆಂಡ್ ಒನ್, ಆಮೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಆಮೆ ಬಂದ್ರೆ ಅದನ್ನ ಶುಭ ಸಂಕೇತ ಅಂತ ಹೇಳಲಾಗುತ್ತೆ. ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ಜಲಚರಗಳು ವಿಶೇಷ ಪಾತ್ರವನ್ನ ಹೊಂದಿವೆ. ಆಮೆ ನಿಮ್ಮ ಮನೆಗೆ ಬಂದ್ರೆ ಅದು ಸಕಾರಾತ್ಮಕ ಶಕ್ತಿಯನ್ನ ತರುತ್ತೆ. ಇನ್ನು ಆಮೆಯನ್ನ ವಿಷ್ಣುವಿನ ಕೂರ್ಮ ಅವತಾರವೆಂದು ಪರಿಗಣಿಸಲಾಗಿದೆ. ಮನೆಗೆ ಇದರ ಆಗಮನವು ಲಕ್ಷ್ಮೀದೇವಿಯನ್ನ ಸಂತೋಷಪಡಿಸುತ್ತದೆ. ಸಂತೋಷ, ಸಮೃದ್ಧಿ ಮತ್ತು ಶಾಂತಿಯನ್ನ ಕೂಡ ಇದು ನಿಮ್ಮ ಮನೆಯಲ್ಲಿ ಉತ್ತೇಜಿಸುತ್ತೆ ಅಂತ ಅರ್ಥ. ಥರ್ಡ್ ಒನ್, ಗಿಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಗೆ ಗಿಳಿ ಬಂದರೂ ಕೂಡ ಅದನ್ನು ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಗಿಳಿ ಸಂಪತ್ತಿನ ದೇವರಾದ ಕುಬೇರನೊಂದಿಗೆ ಸಂಬಂಧ ಹೊಂದಿದೆ ಅಂತ ನಂಬಲಾಗಿದೆ. ಇದು ಬುಧಗ್ರಹದೊಂದಿಗೆ ಕೂಡ ಸಂಬಂಧವನ್ನ ಹೊಂದಿದೆ. ಹಾಗಾಗಿ ಬುಧವು ಭವ್ಯತೆಯ ಸಂಕೇತವಾಗಿದೆ. ಗಿಳಿಯನ್ನ ಕಾಮದೇವನ ವಾಹನ ಅಂತ ಕೂಡ ಹೇಳುತ್ತಾರೆ. ಹಾಗಾಗಿ ಮನೆಯನ್ನ ಪ್ರವೇಶಿಸುವುದರಿಂದ ಮನೆಯಲ್ಲಿ ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಫೋರ್ತ್ ಒನ್, ಕಪ್ಪೆ. ಭಾರತೀಯ ಪರಿಸರ ವಿಜ್ಞಾನ ಮತ್ತು ಜ್ಯೋತಿಷ್ಯದಲ್ಲಿ ಕಪ್ಪೆ ವಿಶೇಷ ಪಾತ್ರವನ್ನ ಹೊಂದಿದೆ. ಕಪ್ಪೆ ನಿಮ್ಮ ಮನೆಗೆ ಪ್ರವೇಶಿಸಿದ್ರೆ ಅದನ್ನ ಅದೃಷ್ಟದ ಸಂಕೇತ ಅಂತ ಹೇಳಲಾಗುತ್ತೆ. ಸಂಪತ್ತನ್ನ ತರಲು ಮನೆಯಲ್ಲಿ ಕಪ್ಪೆ ಅಥವಾ ಅದರ ವಿಗ್ರಹವನ್ನ ಇಡಲಾಗುತ್ತೆ ಅಂತ ಕೂಡ ಹೇಳಬಹುದು. ಫಿಫ್ತ್ ಒನ್, ಎರಡು ತಲೆಯ ಹಾವು. ಇನ್ನು ಎರಡು ತಲೆಯ ಹಾವು ಅತ್ಯಂತ ಅಪರೂಪದ ಪ್ರಾಣಿ, ಲಕ್ಷ್ಮೀ ದೇವಿಯ ಧಾರಕ ಎಂದು ಪರಿಗಣಿಸಲಾಗಿದೆ. ಎರಡು ತಲೆಯ ಹಾವು ನಿಮ್ಮ ಮನೆಗೆ ಬಂದ್ರೆ ಅದು ಅದೃಷ್ಟ. ಮನೆಯಲ್ಲಿ ಸಮೃದ್ಧಿ, ಯಶಸ್ಸು, ಸಂಪತ್ತು ಮತ್ತು ಸಂತೋಷವನ್ನ ಇದು ತರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಹಾವು ಯಾರಿಗೂ ಹಾನಿಯನ್ನ ಉಂಟು ಮಾಡುವುದಿಲ್ಲ. ಇನ್ನು ಸಾಮಾನ್ಯವಾಗಿ ಈ ಹಾವುಗಳು ಈಗ ಬಹಳ ಅಪರೂಪವಾಗಿದೆ. Thank you.